ಜೈ ಶ್ರೀರಾಮ್ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಸೌಮ್ಯ ನಮ್ಮ ಟಿ ವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ ವೀಕ್ಷಕರೇ ಇದು ಚನ್ನಪಟ್ಟಣ ವಿಧಾನಸಭಾ ಚುನಾವಣೆಯ ವೆರಿ ವೆರಿ ಬಿಗ್ ಅಪ್ಡೇಟ್ ಅಭ್ಯರ್ಥಿ ಆಯ್ಕೆಯಲ್ಲಿ ಅತಿ ದೊಡ್ಡ ಸರ್ಪ್ರೈಸ್ ಕೊಡೋದಕ್ಕೆ ಇವತ್ತು ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟ ತಯಾರಾಗಿದೆ ಕ್ಷಣ ಕ್ಷಣಕ್ಕೂ ಚನ್ನಪಟ್ಟಣ ಕ್ಷೇತ್ರ ಹಲವಾರು ಟರ್ನ್ಸ್ ಆ್ಯಂಡ್ ಟ್ವಿಸ್ಟ್ಗಳಿಗೆ ಸಾಕ್ಷಿಯಾಗ್ತಾ ಇದೆ ಈಗ ಬರುವಂತಹ ಅಪ್ಡೇಟ್ ಇನ್ನು ಅರ್ಧ ಗಂಟೆಯಲ್ಲಿ ಬದಲಾಗ್ತಾ ಇದೆ ಬಿ ಜೆ ಪಿ ಜೆ ಡಿ ಎಸ್ನಲ್ಲಿ ನಡೀತಾ ಇರುವಂತಹ ತಂತ್ರಗಳ ಮೇಲೆ ಕಾಂಗ್ರೆಸ್ ಡಿಪೆಂಡ್ ಆಗಿ ಕೂತಿದೆ ಇಂಥ ಹೊತ್ತಲ್ಲಿ ಈಗ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದಿಂದ ಆಗಿ ಒಂದು ಸುದ್ದಿ ಬರ್ತಾ ಇದೆ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಕಾರ್ಯಕ್ರಮವನ್ನು ಕೊನೆ ತನಕ ನೋಡಿ ವೀಕ್ಷಕರೇ ಬೈ ಎಲೆಕ್ಷನ್ಗಳ ಪೈಕಿ ಇಡೀ ದೇಶದಲ್ಲಿ ಸದ್ಯಕ್ಕೆ ಕುತೂಹಲ ಇರೋದು ಎರಡೇ ಎರಡು ಕ್ಷೇತ್ರಗಳು ಒಂದು ವಯನಾಡು ಲೋಕಸಭಾ ಕ್ಷೇತ್ರ ಇನ್ನೊಂದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ವಯನಾಡು ರಾಹುಲ್ ಗಾಂಧಿಯಿಂದಾಗಿ ವೇಕೆಟ್ ಆಗ್ತಾ ಇರೋ ಕ್ಷೇತ್ರ ರಾಹುಲ್ ಗಾಂಧಿ ರಾಯ್ಬರೇಲಿ ತಮ್ಮ ಕೈಯಲ್ಲಿ ಇಟ್ಕೊಂಡು ವಯನಾಡನ್ನು ಬಿಟ್ಕೊಟ್ಟಿದ್ದಾರೆ ಆದರೆ ತಮ್ಮ ಕುಟುಂಬದ ಕೈಯಿಂದ ಜಾರಿ ಹೋಗಬಾರ್ದು ಅಂತ ಅಲ್ಲಿಗೆ ತಂಗಿ ಪ್ರಿಯಾಂಕಾ ವಾದ್ರಾಳನ್ನು ಕರ್ಕೊಂಡು ಬಂದಿದ್ದಾರೆ ಪ್ರಿಯಾಂಕಾ ವಾದ್ರಾ ತಮ್ಮ ಚೊಚ್ಚಲ ಎಲೆಕ್ಷನಲ್ಲಿ ಗೆಲ್ತಾರಾ ಅಥವಾ ಕೇರಳದ ಜನ ತಮಗೆ ಮತ್ತೊಂದು ಎಲೆಕ್ಷನ್ ಹೊರಿಸಿದ ಸಿಟ್ಟಲ್ಲಿ ಸೋಲಿಸ್ತಾರಾ ಅನ್ನೋದು ಸದ್ಯಕ್ಕೆ ಕುತೂಹಲ ಇದು ಸೋನಿಯಾ ಗಾಂಧಿ ಕುಟುಂಬದ ಪ್ರತಿಷ್ಠೆ ಪ್ರಶ್ನೆ ಆಗಿರೋದ್ರಿಂದ ಇಡೀ ದೇಶದ ಗಮನ ಈಗ ವಯನಾಡ್ ಕಡೆಗೆ ನೆಟ್ಟಿದೆ ಇನ್ನು ನಮ್ಮ ರಾಜ್ಯದ ಚನ್ನಪಟ್ಟಣ ಮಾಜಿ ಸಿ ಎಂ ಹಾಗೂ ಹಾಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಮಂಡ್ಯದಿಂದ ಆಯ್ಕೆಯಾಗಿ ಲೋಕಸಭೆಗೆ ಹೋಗಿರೋದ್ರಿಂದ ಚನ್ನಪಟ್ಟಣದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು ಈಗ ಆ ಕ್ಷೇತ್ರಕ್ಕೆ ಉಪಚುನಾವಣೆ ಇದೆ ಕುಮಾರಣ್ಣನ ವಿರುದ್ಧ ಕೊತಕತ ಕುದೀತಾ ಇರುವಂತಹ ಡಿ ಕೆ ಬ್ರದರ್ಸ್ಗೆ ಚನ್ನಪಟ್ಟಣವನ್ನು ಜೆ ಡಿ ಎಸ್ ಕೈಯಿಂದ ಕಿತ್ಕೋಬೇಕು ಅನ್ನೋ ತವಕ ಕುಮಾರಣ್ಣನಿಗೆ ಕಾಂಗ್ರೆಸ್ ಮೇಲೆ ಮತ್ತು ಡಿ ಕೆ ಶಿವಕುಮಾರ್ ಮೇಲೆ ಹತ್ತು ಪಟ್ಟು ಜಾಸ್ತಿನೇ ಕೋಪ ಇದೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ದೇವೇಗೌಡ ಕುಟುಂಬಕ್ಕೆ ಮಾಡಿರೋ ಡ್ಯಾಮೇಜ್ ಅಂತಿಂಥದ್ದಲ್ಲ ಸೊ ಕುಮಾರಣ್ಣ ಈ ಕ್ಷೇತ್ರದಲ್ಲಿ ಅದೇನೇ ಆಗಲಿ ಕಾಂಗ್ರೆಸ್ ಗೆಲ್ಲೋಕೆ ಬಿಡಲ್ಲ ಅಂತ ಶಪಥ ಮಾಡಿದ್ದಾರೆ ಅದರಲ್ಲೂ ಡಿ ಕೆ ಬ್ರದರ್ಸಲ್ಲಿ ಯಾರಾದರೂ ಚುನಾವಣೆಗೆ ಸ್ಪರ್ಧೆ ಮಾಡಿದರೆ ಕುಮಾರಣ್ಣ ಅವರನ್ನು ಸೋಲಿಸೋದಕ್ಕೆ ತಮ್ಮ ಜೀವ ಬೇಕಾದರೂ ಒತ್ತಿರ್ತಾರೆ ಇವರ ಮಧ್ಯೆ ಇರೋದು ಬಿ ಜೆ ಪಿ ಚನ್ನಪಟ್ಟಣ ಈಗ ಬಿ ಜೆ ಪಿ ಕೈಯಲ್ಲಿರುವಂಥ ಕ್ಷೇತ್ರ ಅಲ್ಲ ಆದರೆ ಇದು ತಮ್ಮ ಮೈತ್ರಿಯಲ್ಲಿರುವಂಥ ಜೆ ಡಿ ಎಸ್ ಕ್ಷೇತ್ರ ಬಿ ಜೆ ಪಿಯ ಗುರಿ ಇಷ್ಟೇ ಈ ಕ್ಷೇತ್ರ ನಮಗೆ ಸಿಗಬೇಕು ಅಥವಾ ಜೆ ಡಿ ಎಸ್ಗೆ ಸಿಗಬೇಕು ಕಾಂಗ್ರೆಸ್ಗೆ ಯಾವುದೇ ಕಾರಣಕ್ಕೂ ಗೆಲ್ಲೋಕ್ ಬಿಡಬಾರ್ದು ಅಂತ ಪರಿಸ್ಥಿತಿ ಹೀಗಿರುವಾಗ ಇಲ್ಲಿ ಅಭ್ಯರ್ಥಿ ಆಯ್ಕೆ ದೊಡ್ಡ ತಲೆನೋವಾಗ್ಬಿಟ್ಟಿದೆ ಸಿ ಪಿ ಯೋಗೇಶ್ವರ್ ತಮಗೆ ಟಿಕೆಟ್ ಬೇಕು ಅಂತ ಮೂರ್ನಾಲ್ಕು ತಿಂಗಳಿಂದ ಭಗೀರಥ ಪ್ರಯತ್ನ ಮಾಡ್ತಾ ಇದ್ದಾರೆ ಬಿ ಜೆ ಪಿಗೂ ಅದರ ಬಗ್ಗೆ ತಕರಾರಿಲ್ಲ ಆದರೆ ಜೆ ಡಿ ಎಸ್ ಜೊತೆ ಮೈತ್ರಿ ಇರುವಾಗ ಅವರ ಸೀಟನ್ನು ಬಿ ಜೆ ಪಿಗೆ ಕೊಡಿ ಅಂತ ಕೇಳೋದು ಸರಿನಾ ಹೀಗಾಗಿ ಅವರು ನಿರ್ಧಾರವನ್ನು ಜೆ ಡಿ ಎಸ್ಗೆ ಬಿಟ್ಟುಬಿಟ್ಟಿದ್ದಾರೆ ಅಂದರೆ ಕುಮಾರಣ್ಣ ಏನು ಹೇಳ್ತಾರೋ ಅದೇ ಫೈನಲ್ ಅಂತ ಕುಮಾರಣ್ಣನಿಗೆ ಕೂಡ ಇಲ್ಲಿ ಗೊಂದಲ ಇದೆ ಜೆಡಿಎಸ್ ಎಸ್ ಪರವಾಗಿ ಯಾರನ್ನ ಸ್ಪರ್ಧೆಗೆ ಇಳಿಸೋದು ಅಂತ ನಿಖಿಲ್ ಕುಮಾರಸ್ವಾಮಿಯನ್ನು ಇಳಿಸೋ ರಿಸ್ಕಿಗೆ ಅವರು ರೆಡಿ ಇಲ್ಲ ಹಾಗಂತ ಬೇರೆ ಯಾರು ಅಂತ ಹುಡುಕಿದ್ರೆ ಜೆ ಡಿ ಎಸ್ ಅಲ್ಲಿ ಸಮರ್ಥ ಅಭ್ಯರ್ಥಿ ಸಿಗ್ತಾ ಇಲ್ಲ ಜಯಮುತ್ತು ಪ್ರಸನ್ನಗೌಡ ಹಾಗೆ ಸಾಮಾನ್ಯ ಕಾರ್ಯಕರ್ತ ಲಿಂಗರಾಜು ಇವರ ಹೆಸರು ಓಡಾಡ್ತಾ ಇದೆ ಆದರೂ ಅವರಿಗೆ ಟಿಕೆಟ್ ಕೊಟ್ಟ ನಂತರ ಕಾಂಗ್ರೆಸ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅನ್ನ ನಿಲ್ಲಿಸ್ಬಿಟ್ರೆ ಅನ್ನೋ ಆತಂಕ ಕೂಡ ಇದೆ ಡಿ ಕೆ ಸುರೇಶ್ಗೆ ಸುಲಭವಾಗಿ ಗೆಲುವು ಕೊಟ್ಟ ಹಾಗೆ ಆಗುವಂತಹ ಅಪಾಯ ಕೂಡ ಇದೆ ಹಾಗಂತ ಕುಮಾರಸ್ವಾಮಿಗೆ ಈ ಸ್ಥಾನವನ್ನ ಯೋಗೇಶ್ವರಿಗೆ ಬಿಟ್ಟು ಕೊಡೋ ಮನಸ್ಸೂ ಇಲ್ಲ ಯೋಗೇಶ್ವರಿ ಈಗ ಬಿ ಜೆ ಪಿಯಿಂದ ಸ್ಪರ್ಧಿಸೋದಕ್ಕೂ ರೆಡಿ ಜೆ ಡಿ ಎಸ್ನಿಂದ ಸ್ಪರ್ಧಿಸೋದಕ್ಕೂ ರೆಡಿ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧಿಸೋದಕ್ಕೂ ರೆಡಿ ಅಂತ ನಿಂತು ಬಿಟ್ಟಿದ್ದಾರೆ ಅವರನ್ನು ಎದುರು ಹಾಕ್ಕೊಂಡ್ರು ಅದು ಕಾಂಗ್ರೆಸ್ಗೆ ಲಾಭ ಮಾಡಿಕೊಟ್ಟ ಹಾಗೆ ಆಗುತ್ತೆ ಇಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದ್ದಾರೆ ಎಸ್ ಹೀಗಂತ ಬಹಳ ಖಚಿತವಾದ ಮಾಹಿತಿ ಬರ್ತಾ ಇದೆ ಜೆಡಿಎಸ್ ಎಸ್ನಿಂದ ಅನಿತಾ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸಿದ್ರೆ ಹೇಗೆ ಅಂತ ಈಗ ಕುಮಾರಣ್ಣ ಕುಟುಂಬಸ್ಥರ ಜೊತೆ ಹಾಗೆ ಆಪ್ತೇಷ್ಟರ ಜೊತೆ ಚರ್ಚೆ ಮಾಡಿದ್ದಾರೆ ಅನಿತಾ ಕುಮಾರಸ್ವಾಮಿ ಈಗಾಗಲೇ ಒಂದು ಸಲ ರಾಮನಗರದಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ ಸಾಕಷ್ಟು ರಾಜಕೀಯ ಅನುಭವ ಇದೆ ಅನಿತಕ್ಕ ನಿಂತ್ರೆ ಕಾರ್ಯಕರ್ತರು ಮಹಿಳಾ ವೋಟರ್ಗಳು ಸಾಲು ಸಾಲಾಗಿ ಜೆ ಡಿ ಎಸ್ಗೆ ಮತ ಹಾಕ್ತಾರೆ ಒಕ್ಕಲಿಗ ವೋಟುಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹರಿದು ಬರುತ್ತೆ ಅಂತ ಕುಮಾರಣ್ಣ ಲೆಕ್ಕ ಹಾಕ್ತಾ ಇದ್ದಾರೆ ಅನಿತಾ ಕುಮಾರಸ್ವಾಮಿಗೆ ಟಿಕೆಟ್ ಕೊಟ್ರೆ ಬಹುಶಃ ಬಿಜೆಪಿ ಕೂಡ ಅಸಮಾಧಾನಗೊಳ್ಳುವುದಿಲ್ಲ ಅಂತ ಕುಮಾರಣ್ಣ ಯೋಚಿಸಿದ್ದಾರೆ ಡಿ ಕೆ ಬ್ರದರ್ಸ್ ಅನಿತಕ್ಕನ ವಿರುದ್ಧ ಪರ್ಸ್ನಲ್ ಅಟ್ಯಾಕ್ ಮಾಡೋಕೆ ಹೋದ್ರೆ ಅದು ಇನ್ನಷ್ಟು ಇಮೇಜ್ ಕೆಡಿಸಿ ಹಾಕುತ್ತೆ ಡಿ ಕೆ ಬ್ರದರ್ಸ್ಗೆ ಮೈನಸ್ ಆಗುತ್ತೆ ಅಂತ ಕುಮಾರಣ್ಣ ಪ್ಲಾನ್ ಮಾಡ್ತಾ ಇದ್ದಾರೆ ಅನಿತಾ ಕುಮಾರಸ್ವಾಮಿ ಅವರನ್ನು ಅಭ್ಯರ್ಥಿ ಮಾಡಿದರೆ ಬಿಜೆಪಿ ಜೆ ಡಿ ಎಸ್ ಸಂಪೂರ್ಣವಾಗಿ ಒಪ್ಕೋಬಹುದು ಆದರೆ ಯೋಗೇಶ್ವರ್ ಅಸಮಾಧಾನಗೊಳ್ಳುವಂಥ ಅಪಾಯ ಇದೆ ಅವರು ಸ್ವತಂತ್ರವಾಗಿ ಸ್ಪರ್ಧೆಗೆ ನಿಂತರೆ ಇದರ ಲಾಭ ಕಾಂಗ್ರೆಸ್ಗೆ ಆಗ್ಬಿಡತ್ತೆ ಸ್ಪರ್ಧೆ ಮಾಡದೇನೆ ಆಂತರಿಕವಾಗಿ ಪಕ್ಷದ ವಿರುದ್ಧ ಕೆಲಸ ಮಾಡಿದರೂ ಅದು ಕಾಂಗ್ರೆಸ್ಗೆ ಲಾಭ ಮಾಡಿಕೊಡತ್ತೆ ಹೀಗಾಗಿ ಯೋಗೇಶ್ವರ್ ಫ್ಯಾಕ್ಟರ್ ಇಲ್ಲಿ ನಿರ್ಣಾಯಕ ಆಗ್ತಾ ಇದೆ ಇದೇ ಕಾರಣಕ್ಕೆ ಬಿ ಜೆ ಪಿ ಒಂದು ವಿಶೇಷ ತಂಡ ರಚನೆ ಮಾಡಿ ಯೋಗೇಶ್ವರ್ ಅವರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದೆ ಬಿ ಜೆ ಪಿಗೆ ಟಿಕೆಟ್ ಬಿಟ್ಕೊಟ್ರೆ ನೀವೇ ಯುನಾನಿಮಸ್ ಆಯ್ಕೆ ಆದರೆ ಜೆ ಡಿ ಎಸ್ ಅಭ್ಯರ್ಥಿ ಸ್ಪರ್ಧೆ ಮಾಡೋದು ಅಂತಾದರೆ ಪ್ಲೀಸ್ ಬಂಡಾಯ ಹೇಳ್ಬೇಡಿ ಜೊತೆಗೆದ್ದು ಗೆಲ್ಲಿಸ್ಕೊಡಿ ಮುಂದಿನ ದಿನಗಳಲ್ಲಿ ನಿಮಗೆ ಏನು ಸಲ್ಬೇಕೋ ಅದನ್ನು ಕೊಡಿಸೋ ಜವಾಬ್ದಾರಿ ನಮ್ಮದು ಅಂತ ಯೋಗೇಶ್ವರವರ ಭಿನ್ನಮತ ಶಮನ ಆಯಿತು ಅಂದರೆ ಅನುಮಾನವೇ ಬೇಡ ಚನ್ನಪಟ್ಟಣದಲ್ಲಿ ಬಿ ಜೆ ಪಿ ಬೆಂಬಲಿತ ಜೆ ಡಿ ಎಸ್ ಅಭ್ಯರ್ಥಿಗೆ ಗೆಲುವು ಶತಸಿದ್ಧ ವೀಕ್ಷಕರೇ ಇವತ್ತೇ ಜೆ ಡಿ ಎಸ್ ತನ್ನ ನಿರ್ಧಾರವನ್ನು ತಿಳಿಸುತ್ತೆ ಇನ್ನೂ ಒಂದು ಸರ್ಪ್ರೈಸ್ ಅನ್ನೋ ಹಾಗೆ ಜೆ ಡಿ ಎಸ್ ತನ್ನ ಸ್ವಾರ್ಥವನ್ನು ಬಿಟ್ಟು ಯೋಗೇಶ್ವರ್ ಅವರೇ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲಿ ಅಂತ ತ್ಯಾಗ ಮಾಡಿಬಿಟ್ರೆ ಅದು ಕೂಡ ಕಾಂಗ್ರೆಸ್ಗೆ ಬಿಗ್ ಶಾಕ್ ಆಗಿಬಿಡುತ್ತೆ ಸ್ಪರ್ಧೆಗೂ ಮೊದಲೇ ಕಾಂಗ್ರೆಸ್ ಸೋತ್ ಹೋಗುತ್ತೆ ಇವತ್ತು ಅಂದರೆ ಅಕ್ಟೋಬರ್ ಹದಿನೆಂಟು ಅಧಿಸೂಚನೆ ಪ್ರಕಟ ಆಗುತ್ತೆ ಇವತ್ತಿಂದನೇ ನಾಮಪತ್ರ ಸಲ್ಲಿಸೋ ಪ್ರಕ್ರಿಯೆಗೂ ಚಾಲನೆ ಸಿಗುತ್ತೆ ಅಭ್ಯರ್ಥಿ ಫೈನಲ್ ಆಗಿಬಿಟ್ರೆ ಬಹುಶಃ ನಾಳೆಯೇ ಅನಿತಾ ಕುಮಾರಸ್ವಾಮಿ ಅಥವಾ ಸಿ ಪಿ ಯೋಗೇಶ್ವರ್ ನಾಮಪತ್ರ ಸಲ್ಲಿಸ್ಬಿಡ್ತಾರೆ ಮೈತ್ರಿ ಅಭ್ಯರ್ಥಿ ಯಾರು ಅಂತ ನೋಡಿಕೊಂಡು ಡಿ ಕೆ ಶಿವಕುಮಾರ್ ತಮ್ಮ ಪಕ್ಷದ ಅಭ್ಯರ್ಥಿಯನ್ನು ನಿರ್ಧರಿಸ್ತಾರೆ ಅದು ಸುರೇಶ್ ಆಗುವಂತಹ ಸಾಧ್ಯತೆ ಜಾಸ್ತಿನೇ ಇದೆ ಇಪ್ಪತ್ತೈದನೇ ತಾರೀಕು ತನಕ ಟೈಮ್ ಇರೋದ್ರಿಂದ ಏನ್ ಬೇಕಾದ್ರೂ ಆಗಬಹುದು ಇಲ್ಲಿ ಕಾಂಗ್ರೆಸ್ಗೆ ಗೊಂದಲ ಮೂಡಿಸಬೇಕು ಅಂತ ಮೈತ್ರಿಕೂಟ ಇನ್ನೂ ಒಂದು ಪ್ಲಾನ್ ಹಾಕೋ ಸೂಚನೆ ಇದೆ ಎಸ್ ಅನಿತಕ್ಕ ಮತ್ತು ಯೋಗೇಶ್ವರ್ ಇಬ್ಬರನ್ನೂ ಸ್ಪರ್ಧೆಗಿಳಿಸಿ ಇಬ್ಬರೇ ನಾನು ನಾಮಿನೇಷನ್ ಸಲ್ಲಿಕೆ ಮಾಡಿಸುವಂತಹ ಕ್ರೇಜಿ ಐಡಿಯಾ ಕೂಡ ಈಗ ಮೈತ್ರಿಕೂಟ ಇಟ್ಕೊಂಡಿದೆ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅಂತ ನೋಡಿಕೊಂಡು ಒಬ್ರು ನಾಮಪತ್ರ ಹಿಂತೆಗೆದುಕೊಳ್ಬಹುದು ಇದು ಮೈತ್ರಿಕೂಟದ ಪ್ಲ್ಯಾನ್ ಒಟ್ಟಾರೆ ಈ ಎಲ್ಲ ರೋಚಕತೆಗೆ ಇನ್ನೆರಡು ದಿನಗಳಲ್ಲಿ ತೆರೆ ಬೀಳುತ್ತೆ ಆ ನಂತರ ಪ್ರಚಾರದ ಭರಾಟೆ ಲೆಟ್ ಎಸ್ ವೇಟ್ ಅಂಡ್ ವಾಚ್ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ